ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನರೇಂದ್ರರ ಕನಸಿನ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕಳೆದ ಬಾರಿ ಮಾತನಾಡ್ತಾ ಇದ್ವಿ, ನರೇಂದ್ರ ಮತ್ತು ಅವನ ಸ್ನೇಹಿತರೆಲ್ಲರೂ ಕೂಡ ಬಾರಾನಾಗೂರ್ನ ಆ ಮನೆಯಲ್ಲಿ ತನ್ನ ಗುರುಗಳು ಹೇಳಿದಂತಹ ಮಾತುಗಳನ್ನು ಪಾಲಿಸಿಕೊಂಡು ಕಠಿಣ ವ್ರತವನ್ನು ಕೈಗೊಂಡು ಬೆಳಗ್ಗೆನೇ ಎದ್ದು ಮಾಡಬೇಕಾದಂತಹ ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಹೇಗೆ ಧ್ಯಾನದಲ್ಲಿ ಮಗ್ನರಾಗಿರ್ತಿದ್ರು ಅಂಥೇಳಿ. ಈ ಎಲ್ಲ ಚಟುವಟಿಕೆಗಳು ಆ ಬಾರಾನಾಗೂರ್ ಮಠದಲ್ಲಿ ಅಥವಾ ಏನು ಮನೆ ಅಂತ ಏನು ಕರೀತೇವೆ ಅದರಲ್ಲಿ ಸುಮಾರು 6 ವರ್ಷಗಳ ಕಾಲ ನಡೀತಾ ಬಂತು. ಅಂದರೆ ಸುಮಾರು 86 ರಿಂದ 92 ತನಕ ಅಂತೇಳಿ ಹೇಳ್ಬೋದು. ಅದಾದ ನಂತರ ಮುಂದಿನ 5 ವರ್ಷಗಳು ಇವರೆಲ್ಲರೂ ಕೂಡ ಅಲಂ ಬಜಾರ್ನಲ್ಲಿರುವಂತಹ ಒಂದು ಸ್ಥಳದಲ್ಲಿದ್ದರು 97ರವರೆಗೆ ಅಂಥೇಳಿ ಹೇಳ್ತಾರೆ. ನಂತರ 97 ಆದ ನಂತರ ನೀಲಾಂಬರ ಮುಖರ್ಜಿಯವರ ಒಂದು ಮನೆಗೆ ಹೋಗ್ತಾರೆ. ಅದು ಈ ಏನು ಬಾರಾನಾಗೂರ್ನ ಮಠ ಅಥವಾ ಮನೆ ಅಂತೇನು ಕರೀತವೆ ಅದರ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಇರುವಂಥದ್ದು. ಅಲ್ಲಿ ಇವರ ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. 1 ವರ್ಷದ ನಂತರ ಸರಿಯಾಗಿ ಅದರ ಪಕ್ಕದಲ್ಲೇ ಇದ್ದಂತಹ ಒಂದು ಜಾಗವನ್ನು ಇವರೆಲ್ಲರೂ ತೆಗೆದುಕೊಂಡು ಅಲ್ಲಿಯೇ ಬೇಲೂರು ಮಠಕ್ಕೆ ಅಸ್ಥಿಭಾರವನ್ನು ಹಾಕ್ತಾರೆ. ಇದಿಷ್ಟು ನರೇಂದ್ರ ಮತ್ತು ಅವರ ಸ್ನೇಹಿತರ ಜೀವನದ ಒಂದು ಭಾಗ ಅಂಥೇಳಿ ನಾವಿಲ್ಲಿ ಪರಿಗಣಿಸ್ಬೋದು ಅಂಥೇಳಿ. ಅದಾದ ನಂತರ ಈಗೇನು ರಾಮಕೃಷ್ಣ ಮಿಷನ್ ಅಂತೇನು ಕರಿತೀವಲ್ಲ ಅದು ಅಲ್ಲಿಂದನೇ ಆಪರೇಟ್ ಆಗ್ತಾ ಇರೋದು ಅನ್ನುವಂಥದ್ದು ವಿಶೇಷ ಸಂಗತಿ. ಇಲ್ಲಿ ನರೇಂದ್ರ ಮತ್ತು ಅವರ ತಂಡಕ್ಕೆ ಇದ್ದಿದ್ದು ಮುಖ್ಯವಾದಂತಹ ಟಾಸ್ಕ್ ಏನಪ್ಪ ಅಂತಂದರೆ ಈ ಒಂದು ಟೀಮ್ ಏನಿತ್ತಲ್ಲ 12-13 ಜನರ ಟೀಮು ಅದು ಹೆಚ್ಚು ಬಲಶಾಲಿಯಾಗಿ ಇಟ್ಕೊಳ್ಳೋದು ಹೇಗೆ ಅಂಥೇಳಿ. ಯಾಕೆ ಅಂತಂದರೆ ಈ ಟೀಮನ್ನು ಒಡೆದು ಹಾಕೋದಕ್ಕೆ ಅಂಥೇಳಿ ಕೆಲವರು ಕಾಯ್ತಾಯಿದ್ರು. ಅಂದರೆ ಅವರ ಕುಟುಂಬಸ್ಥರೇ ಕಾಯ್ತಾಯಿದ್ರು, ಇವ್ರನ್ನ ವಾಪಸ್ ಕರ್ಕೊಂಡು ಹೋಗಬೇಕು, ಸನ್ಯಾಸತ್ವ ಬೇಡ ಇವ್ರಿಗೆ ಅನ್ನೋ ಕಾರಣಕ್ಕೆ ಅವ್ರನ್ನ ಮನವೊಲಿಸುವಂತಹ ಪ್ರಯತ್ನವನ್ನು ಆಗಾಗ ಮಾಡ್ತಾಯಿದ್ರು. ಆದರೆ ಇದೆಲ್ಲದರ ಹೊರತಾಗಿಯೂ ಕೂಡ ನರೇಂದ್ರ ಇವ್ರನ್ನೆಲ್ಲರನ್ನ ಕಾಯ್ಕೊಳ್ಬೇಕು, ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಬೇಕು, ಹಾಗೆಯೇ ತನ್ನ ಗುರುದೇವರು ಏನು ಆಜ್ಞೆ ಕೊಟ್ಟಿದ್ರೋ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಬೇಕಾಗುವಂತಹ ಎಲ್ಲ ಕೆಲಸವನ್ನು ಮಾಡಿಸ್ಬೇಕಾದಂತಹ ಅನಿವಾರ್ಯತೆ ಅಥವಾ ಗುರುತರವಾದಂತಹ ಜವಾಬ್ದಾರಿ ಇಲ್ಲಿ ನರೇಂದ್ರನ ಮೇಲಿತ್ತು ಅನ್ನೋದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಒಂದು ಈ ಟೀಮ್ ಇದೆಯಲ್ಲ, ಟೀಮನ್ನು ಕಟ್ಟೋದು ಎಷ್ಟು ಸುಲಭನೋ ಹಾಗೇ ಅದನ್ನು ಹೆಚ್ಚು ದಿನಗಳ ಕಾಲ ಆ ಟೀಮ್ ಒಡೆದೇ ಇರೋ ಥರ ಕಾಪಾಡಿಕೊಂಡು ಹೋಗೋದಿದೆಯಲ್ಲ ಅದು ಅಷ್ಟು ಸುಲಭದ ಸಂಗತಿ ಅಲ್ಲ ಅಂಥೇಳಿ ನಾವಿಲ್ಲಿ ಭಾವಿಸಬೇಕು. ಯಾಕೆ ಅಂತಂದರೆ ನಾವು ಸಾಮಾನ್ಯವಾಗಿ ನಮ್ಮ ಜೀವನಗಳಲ್ಲಿ ನಾವು ಯೋಚನೆ ಮಾಡ್ತೀವಿ, ಒಂದು ಟೀಮ್ ಅಪ್ಪ ಹೇಗಿರಬೇಕು ಅಂತಂದರೆ ನಾವಲ್ಲಿ ಏನಾದರೂ ಹೆಚ್ಚು ಸಂಬಳ ಕೊಟ್ಬಿಟ್ರೆ ಚೆನ್ನಾಗಿ ಶ್ರದ್ಧೆಯಿಂದ ಹೆಚ್ಚು ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೆ ಅಂಥೇಳಿ ನಾವು ಭಾವಿಸ್ತೀವಲ್ಲ. ಹಾಗೆಯೇ ಹೇಗೆ ಅಲ್ಲಿ ನೋಡ್ಕೊಳ್ತಾರೆ ಟೀಮ್ನಲ್ಲಿರುವಂತಹ ಜನರನ್ನ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಂಥೇಳಿ ಹೇಗೆ ಭಾವಿಸ್ತೀವೋ ಅದೇ ರೀತಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಟೀಮ್ನ ಚೆನ್ನಾಗಿ ಬೆಳೆಸಬೇಕು ಅಂತಂದರೆ ಆ ಟೀಮ್ನ ಬಾಂಡಿಂಗ್ ಇದೆಯಲ್ಲ, ಆ ಬಾಂಡಿಂಗ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಅಂಥೇಳಿ ಇಲ್ಲಿ ನಮಗೆ ನರೇಂದ್ರ ತಿಳಿಸ್ಕೊಡ್ತಾರೆ ಅಂಥೇಳಿ ನಾವು ಭಾವಿಸ್ಬೇಕಾಗತ್ತೆ. ಯಾಕೆ ಅಂತಂದರೆ ಈ ಸನ್ಯಾಸಿಗಳ ಟೀಮ್ ಕಟ್ಟೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ. ಬೇರೆ ಟೀಮ್ಗಳನ್ನು ಬೇರೆ ಬೇರೆ ಕಾರಣಕ್ಕೋಸ್ಕರ ಈಸಿಯಾಗಿ ಕಟ್ಬಿಡ್ತೇವೆ, ಹೆಂಗೋ ನಡೆಸ್ಕೊಂಡು ಹೋಗಿಬಿಡ್ತೇವೆ, ಅದು ಎಷ್ಟೋ ಬಾರಿ ಛಿದ್ರ ಛಿದ್ರ ಆಗೋಗಿ ಬಿಡ್ಬೋದೇನೋ. ಆದರೆ ಈ ಸನ್ಯಾಸಿಗಳ ತಂಡವನ್ನು ಕಟ್ಕೊಂಡು ಅದನ್ನು ನಿರಂತರವಾಗಿ ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ಅವ್ರನ್ನ ನಡೆಸ್ಕೊಂಡು ಹೋಗೋದಿದೆಯಲ್ಲ ಅದು ಅಷ್ಟು ಸುಲಭದ ಸಂಗತಿಯಲ್ಲ. ಆದರೆ ಈ ಎಲ್ಲ ಕೆಲಸವನ್ನು ನರೇಂದ್ರ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಬಂದಿದ್ದರು ಅಂಥೇಳಿ ನಾವಿಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಮುಖ್ಯ ವಿಚಾರ ಏನಪ್ಪ ಅಂತಂದರೆ ನರೇಂದ್ರ ಮತ್ತು ಏನು 10-12 ಜನ ಶಿಷ್ಯಂದ್ರಿದ್ರಲ್ಲ ಅವರೆಲ್ಲರಿಗೂ ಕೂಡ ಅರ್ಧ ಸನ್ಯಾಸದ ದೀಕ್ಷೆ ಆಗಿತ್ತು. ಅಂದರೆ ಹಾಫ್ ಸನ್ಯಾಸಿಗಳಾಗಿದ್ದರು ಅಂಥೇಳಿ ಹೇಳ್ಬೋದು. ಯಾಕೆ ಅಂತಂದರೆ ಅವರು ಪೂರ್ತಿಯಾಗಿ ಸನ್ಯಾಸತ್ವವನ್ನು ಅಥವಾ ಅದರ ದೀಕ್ಷೆಯನ್ನು ಪಡ್ಕೊಂಡಿರಲಿಲ್ಲ. ಆದರೆ ಎಲ್ರಿಗೂ ಕೂಡ ಈಗ ಮನಸ್ಥಿತಿ ಹೆಂಗಾಗಿತ್ತು ಅಂತಂದರೆ ನಾವು ಸನ್ಯಾಸತ್ವದ ದೀಕ್ಷೆಯನ್ನು ಪಡ್ಕೊಳ್ಬೇಕು, ನಾವೆಲ್ಲರೂ ಕೂಡ ಸನ್ಯಾಸಿಗಳು ಆಗಿ ಅದರ ಆ ಕಾರ್ಯದಲ್ಲಿ ಮುಂದುವರಿಬೇಕು ಅನ್ನುವಂತಹ ಅಚಲವಾದಂತಹ ಇಚ್ಛೆ ಪ್ರತಿಯೊಬ್ಬ ಹುಡುಗರಲ್ಲೂ ಇತ್ತು.
ಹಾಗಾಗಿ ಅದೇ ಸಮಯಕ್ಕೆ ಏನಾಗಿತ್ತು ಅಂತಂದರೆ, ರಾಮಕೃಷ್ಣ ಪರಮಹಂಸರು ಹಿಂದೆ ಕಾಶಿಪುರದಲ್ಲಿದ್ದಾಗ ಈ ಎಲ್ಲ ಹುಡುಗರಿಗೆ ಸನ್ಯಾಸಿಯ ವೇಷವನ್ನು ಅಥವಾ ವಸ್ತ್ರವನ್ನು ನೀಡಿದ್ರು. ಆದರೆ ಸನ್ಯಾಸತ್ವದ ದೀಕ್ಷೆಯನ್ನು ನೀಡುವಂಥದ್ದು ಬಾಕಿ ಇತ್ತು. ಹಾಗಾಗಿ ಇವರೆಲ್ಲರೂ ಕೂಡ ಆದಷ್ಟು ಬೇಗ ನಾವು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆಸೆ ಪಟ್ಟುಕೊಂಡಿದ್ದರು. ಅದೇ ಸಮಯಕ್ಕೆ ಕಾಳಿ ಮಹಾರಾಜರು ಬಂದು ಹೇಳ್ತಾರೆ ಇವರೆಲ್ಲರನ್ನ ಉದ್ದೇಶಿಸಿ, ನಾನು ಯಾತ್ರೆಗೆ ಹೋಗಿದ್ದಾಗ ಸನ್ಯಾಸದ ಮಂತ್ರವನ್ನು ಕಲ್ತ್ಕೊಂಡು ಬಂದಿದ್ದೇನೆ, ಹಾಗಾಗಿ ನಾನು ನಿಮಗೆ ಅದನ್ನೆಲ್ಲ ಉಪದೇಶ ಮಾಡ್ತೇನೆ, ನಾವೆಲ್ಲರೂ ಸೇರಿಕೊಂಡು ಸನ್ಯಾಸತ್ವವನ್ನು ಆದಷ್ಟು ಬೇಗ ಸ್ವೀಕಾರ ಮಾಡೋಣ ಅಂಥೇಳಿ ಎಲ್ಲರೂ ಕೂಡ ನಿಶ್ಚಯಿಸ್ತಾರೆ. ಇದೇ ರೀತಿಯಾಗಿ ಎಲ್ಲರೂ ಕೂಡ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ನಿಶ್ಚಯಿಸಿ ಅವರೆಲ್ಲರೂ ಕೂಡ ಸೇರಿ ಮಿರಜಾ ಹೋಮವನ್ನು ಮಾಡ್ತಾರೆ. ಮಾಡ್ತಾ ಎಲ್ಲರೂ ಕೂಡ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ಇದು ಈ ಎಲ್ಲರ ಜೀವನದಲ್ಲಿನ ಇನ್ನೊಂದು ಅತ್ಯಂತ ಮುಖ್ಯವಾದಂತಹ ಭಾಗ. ಅಂದರೆ ಎಲ್ಲ ಹುಡುಗರಿಗೂ ಕೂಡ ಸನ್ಯಾಸತ್ವ ದೀಕ್ಷೆಯನ್ನು ಕೊಡಲಾಯಿತು. ಇದಾದ ನಂತರವೇ ಕೆಲವರ ಹೆಸರುಗಳು ಕೂಡ ಬದಲಾವಣೆ ಆಗ್ತಾ ಬರುತ್ತೆ ಅನ್ನುವಂಥದ್ದು ಇಲ್ಲಿ ವಿಶೇಷ. ರಾಕಾಲ್ ಮಹಾರಾಜರು ಬ್ರಹ್ಮಾನಂದರಾದರು, ಅದಾದ ನಂತರ ಕಾಳಿ ಮಹಾರಾಜರು ಅಭೇದಾನಂದರಾಗಿದ್ದು, ಹಾಗೆಯೇ ಶಶಿ ಮಹಾರಾಜರು ರಾಮಕೃಷ್ಣಾನಂದರಾಗಿದ್ದರು, ಹಾಗೆಯೇ ತಾರಕರು ಶಿವಾನಂದರಾಗಿದ್ದು ಕೂಡ ಇವರೆಲ್ಲರ ಸನ್ಯಾಸತ್ವದ ದೀಕ್ಷೆಯನ್ನು ಪಡೆದುಕೊಂಡ ನಂತರವೇ ಅಂತ. ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ, ನರೇಂದ್ರನಾಥ ದತ್ತ ಏನಿದ್ರಲ್ಲ ನರೇಂದ್ರ, ಆ ನರೇಂದ್ರ ವಿವಿಧಿಶಾನಂದರಾಗಿ ತಮ್ಮ ಹೆಸರನ್ನು ಬದಲಾವಣೆ ಮಾಡಿಕೊಳ್ತಾರೆ. ವಿವಿಧಿಶಾನಂದ ಅಂಥೇಳಿ ಕರ್ಕೊಳ್ತಾ ಇದ್ದರು, ಕೆಲವು ಕಡೆ ಸಚ್ಚಿದಾನಂದ ಅಂತಲೂ ಕೂಡ ಕರ್ಕೊಳ್ತಾ ಇದ್ದರು, ಕೆಲವು ಕಡೆ ವಿವೇಕಾನಂದ ಅಂತ ಕೂಡ ಕರ್ಕೊಂಡಿದ್ದೆ. ಆದರೆ ಈ ನರೇಂದ್ರನಿಗೆ ಸ್ವಾಮಿ ವಿವೇಕಾನಂದ ಅನ್ನುವಂಥ ಹೆಸರು ಬಂದಿದ್ದೇ ಒಂದು ರೋಚಕ ಘಟನೆ. ಮುಂದಿನ ದಿನಗಳಲ್ಲಿ ಅದು ಹೇಗೆ ಬಂತು, ಅವರ ಹೆಸರು ಹೇಗೆ ವಿವೇಕಾನಂದ ಆಯಿತು, ಹೇಗೆ ಇಷ್ಟೊಂದು ಫೇಮಸ್ ಆದರು ಆ ಹೆಸರಿನಿಂದ ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೇನೆ. ಅದಾದ ನಂತರ ಈ ನರೇಂದ್ರ ಮತ್ತು ಈ ಸ್ನೇಹಿತರ ಒಂದು ಬಾಂಡೇಜ್ ಇತ್ತಲ್ಲ, ಆ ಬಾಂಡೇಜ್ ಅಥವಾ ಪ್ರೇಮ ಪ್ರೀತಿ ಅಂತ ಕರಿತೀವಲ್ಲ, ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ, ತನ್ನ ಸೋದರ ಸನ್ಯಾಸಿಗಳನ್ನೆಲ್ಲ ಒಮ್ಮೆ ಸೇರಿಸ್ಕೊಂಡು ಮಾತನಾಡ್ತಾರೆ ನರೇಂದ್ರರು. ಏನಪ್ಪ ಅಂತಂದರೆ, ನಾವೆಲ್ಲರೂ ಕೂಡ ನಮ್ಮ ಗುರು ಮಹಾರಾಜರು ಏನು ಟಾಸ್ಕ್ ಕೊಟ್ಟಿದ್ದಾರೋ ನಮಗೆ ಅದರ ಈಡೇರಿಕೆ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೇವೆ. ಆದ್ದರಿಂದ ಎಂಥ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ, ಎಂಥ ಕಠಿಣ ಸಂದರ್ಭ ಬಂದರೂ ಕೂಡ, ನಮಗೆ ಎಂತಹ ಆಸೆ ಆಮಿಷಗಳು ಬಂದರೂ ಕೂಡ ನಾವ್ಯಾರೂ ಇಲ್ಲಿಂದ ಹೊರಡಬಾರ್ದು. ನಮ್ಮ ಟೀಮ್ ಏನಿದೆಯಲ್ಲ ಅಥವಾ ನಮ್ಮ ಬಾಂಡೇಜ್ ಏನಿದೆಯಲ್ಲ, ಆ ಬಾಂಡೇಜನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು. ನಾವೆಲ್ಲರೂ ಕೂಡ ಗುರು ಮಹಾರಾಜರ ಪ್ರೇರಣೆಯಂತೆ ಕೆಲಸ ಮಾಡಬೇಕು ಅಂಥೇಳಿ ಅತ್ಯಂತ ಪ್ರೀತಿಯಿಂದ ತನ್ನೆಲ್ಲ ಸ್ನೇಹಿತರಿಗೆ ಅಥವಾ ಸೋದರ ಸನ್ಯಾಸಿಗಳಿಗೆ ನರೇಂದ್ರರು ಯಾವಾಗಲೂ ಹೇಳ್ತಾಯಿದ್ರು. ಒಂದ್ಸಲ ಹೆಂಗಾಗ್ಬಿಡ್ತು ಇಷ್ಟೆಲ್ಲ ಇದ್ದಾಗಲೂ ಕೂಡ ತ್ರಿಗುಣಾತೀತಾನಂದರು ಒಂದ್ಸಲ ಬಂದು ನಾನು ಈ ಮಠ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಂಥೇಳಿ ಹೇಳಿದರು. ಇದನ್ನು ಕೇಳಿದಂತಹ ಬ್ರಹ್ಮಾನಂದರೇನಿದ್ರಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದತ್ತೆ. ಏಯ್, ಏನು ಮಾತಾಡ್ತಿದ್ಯಾ ನೀನು, ನೀನು ಮಠ ಬಿಟ್ಟು ಹೋಗ್ತೀಯಾ, ನೀನು ರಾಮಕೃಷ್ಣರ ಸೇವೆ ಮಾಡೋದನ್ನು ಬಿಟ್ಟು ಹೋಗ್ತೀಯಾ, ನೀನು ನರೇಂದ್ರನನ್ನು ಬಿಟ್ಟು ಹೋಗ್ತೀಯಾ, ನಮ್ಮೆಲ್ಲರನ್ನ ಬಿಟ್ಟು ಹೋಗ್ತೀಯಾ, ನೀನು ಹೆಂಗೆ ನಿನಗೆ ಮನಸ್ಸು ಬರುತ್ತೆ ಅಂತ ಕೇಳಿದಾಗ ತ್ರಿಗುಣಾತೀತಾನಂದರು ಹೇಳ್ತಾರೆ, ಇಲ್ಲ ನನಗೆ ಯಾಕೋ ಮನೆ ಕಡೆಗೆ ಮನಸ್ಸು ಎಳೀತಾ ಇದೆ, ನನ್ನನ್ನು ಮಾಯೆ ತನ್ನ ತಕ್ಕ ಸೆಳೀತಾ ಇದ್ದಾಳೆ, ನಂಗೆ ಇರೋದಕ್ಕೆ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೀನಿ, ಹಾಗಾಗಿ ಹೋಗಬೇಕು ಅಂತಂದಾಗ ಬ್ರಹ್ಮಾನಂದರು ಒಂದು ಮಾತು ಹೇಳ್ತಾರೆ, ಅದು ಬಹಳ ಅದ್ಭುತವಾದಂತಹ ಮಾತು. ಬ್ರಹ್ಮಾನಂದರು ಹೇಳ್ತಾರೆ, ಹೇ ಹುಚ್ಚ, ಏನಾಗಿದೆ ನಿಮಗೆ, ನನಗೂ ಹಾಗೆ ಅನಿಸುತ್ತೆ ಕಣೋ, ನನಗೂ ಮನೆಗೆ ಹೋಗಬೇಕು ಅಂತ ಅನಿಸುತ್ತೆ ಕಣೋ, ನನಗೂ ಕುಟುಂಬ ಜೊತೆಗಿರಬೇಕು ಅಂತ ಅನಿಸುತ್ತೆ ಕಣೋ, ಆದರೆ ನನ್ನನ್ನು ನಿನ್ನನ್ನು ಇವರೆಲ್ಲರನ್ನ ಅತ್ಯಂತ ಹೆಚ್ಚು ಪ್ರೀತಿ ಮಾಡೋದು ಯಾರಾದರೂ ಇದ್ದರೆ ಅದು ನರೇಂದ್ರ ಮಾತ, ಆ ನರೇಂದ್ರನ ಪ್ರೀತಿ ನಮಗಿನ್ನೆಲ್ಲೂ ಸಿಗೋದಿಲ್ಲ ಕಣೋ, ಇದನ್ನು ಬಿಟ್ಬಿಟ್ಟು ನಾವು ಹೋಗಬೇಕಾ ಅಂಥೇಳಿ ಅತ್ಯಂತ ಪ್ರಖರವಾಗಿ ಹೇಳಿದಾಗ ತ್ರಿಗುಣಾತೀತಾನಂದರು ಒಪ್ಕೊಳ್ತಾರೆ, ಇಲ್ಲೇ ಇರ್ತೀನಿ ಅಂಥೇಳಿ ಡಿಸೈಡ್ ಮಾಡ್ತಾರೆ. ಈ ಪ್ರೇಮ ಹೆಂಗಿತ್ತು ಇವರುಗಳಲ್ಲಿ ಅಂತಂದರೆ, ಈ ಪ್ರೇಮದಲ್ಲಿ ಸಾಮಾನ್ಯವಾಗಿ ನಾಲ್ಕು ವಿವಿಧ ಬಗೆಯ ಪ್ರೇಮ ಇದೆ ಅಂಥೇಳಿ ಹೇಳ್ತಾರೆ. ಯಾವುದಪ್ಪ ಅದು ಅಂತಂದರೆ, ಈ ಪ್ರೇಮ ವಿಸ್ತಾರವಾಗ್ತಾ ನಮ್ಮ ಸಂಘಟನೆ ಹೇಗೆ ಬಲವಾಗುತ್ತೆ ಅನ್ನೋದು ಇದರಲ್ಲಿ ತುಂಬ ಮುಖ್ಯವಾದಂತಹ ವಿಚಾರ. ಈ ನಾಲ್ಕು ಥರದ ಪ್ರೇಮ ಯಾವುದು ಆಗಿದ್ದರೆ, ಮೊದಲನೇ ಅದನ್ನು ನಾವು ಆಪೋಸಿಟ್ ಸೆಕ್ಸ್ ಅಂತ ಕರೀತೇವೆ.
ಅಥವಾ ಈ ಗಂಡು ಮತ್ತು ಹೆಣ್ಣಿನ ನಡುವೆ ಇರಬಹುದಂತಹ ಸಹಜವಾದಂತಹ ಒಂದು ಪ್ರೇಮವನ್ನು ನಾವು ಕರೀತೇವೆ. ಎರಡನೇದಿದೆಯಲ್ಲ, ಅದನ್ನು ವಾತ್ಸಲ್ಯ ಭಾವ ಅಂತ ಹೇಳಿ ಕರೀತೇವೆ. ವಾತ್ಸಲ್ಯ ಭಾವ ಅಂತಂದರೆ ತಂದೆ ಮತ್ತು ತಾಯಿ, ಕುಟುಂಬ, ಸ್ನೇಹಿತರು, ಅಣ್ಣ ತಂಗಿ, ಅಕ್ಕ ತಮ್ಮ, ಈ ಕುಟುಂಬದ ನಡುವೆ ಬರುವಂತಹ ಪ್ರೇಮವನ್ನು ವಾತ್ಸಲ್ಯ ಭಾವದ ಪ್ರೇಮ ಅಂಥೇಳಿ ನಾವು ಕರೀತೇವೆ. ಇಲ್ಲಿ ಮೂರನೆಯ ತುಂಬ ಮುಖ್ಯವಾದಂತಹ ಪ್ರೇಮ ಯಾವುದು ಅಂತಂದರೆ ಅದನ್ನು ಸಖಭಾವ ಅಂಥೇಳಿ ಕರೀತೇವೆ. ಅಥವಾ ಸ್ನೇಹಿತರ ನಡುವೆ ಇರಬಹುದಾದಂತಹ ಸಹಜವಾದಂತಹ ಪ್ರೇಮ ಅಥವಾ ಫ್ರೆಂಡ್ಶಿಪ್ ನಡುವೆ ಬರುವಂತಹ ಪ್ರೇಮ, ಇದೆಲ್ಲವನ್ನು ನಾವು ಸಖಭಾವ ಅಂತ ಕರೆದ್ರೆ, ಈ ನಾಲ್ಕನೆಯ ತುಂಬ ವಿಶಿಷ್ಟವಾದಂತಹ ಪ್ರೇಮ ಯಾವುದಪ್ಪ ಅಂತಂದರೆ ಅದನ್ನು ನಾವು ದೈವಿ ಪ್ರೇಮ ಅಥವಾ ಡಿವೈನ್ ಲವ್ ಅಂತ ಹೇಳಿ ಕರಿತೇವೆ. ಈ ಡಿವೈನ್ ಲವ್ ಹೆಂಗಿತ್ತು ಅಂತಂದರೆ, ಈ ಎಲ್ಲ ಸೋದರ ಸನ್ಯಾಸಿಗಳ ನಡುವೆ ಅದ್ಭುತವಾದಂತಹ ಡಿವೈನ್ ಲವ್ ಇತ್ತು. ಒಬ್ಬರನ್ನೊಬ್ಬರು ಬಿಟ್ಕೊಳ್ತಾ ಇರಲಿಲ್ಲ. ಎಷ್ಟೇ ಕಷ್ಟ ಬಂದಿದ್ದರೂ ಕೂಡ ಕೊನೆಗೆ ನರೇಂದ್ರನ ಮುಖ ನೋಡಿಕೊಂಡು, ಅವನ ಮಾತನ್ನು ಕೇಳಿಕೊಂಡು, ತಮ್ಮನ್ನು ತಾವೇ ಅಡ್ಜಸ್ಟ್ ಮಾಡಿಕೊಂಡು ಹೆಂಗಾದರೂ ಮಾಡಿ ಇಲ್ಲೇ ಇರಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾಯಿದ್ರು. ಇದೆಲ್ಲದಕ್ಕೆ ಕಾರಣವಾಗಿದ್ದು ಯಾವುದಾದ್ರೂ ಪ್ರೇಮ ಇದ್ದರೆ ಅದನ್ನೇ ನಾವು ದೈವಿ ಪ್ರೇಮ ಅಥವಾ ಡಿವೈನ್ ಲವ್ ಅಂತ ಹೇಳಿ ಕರೀತೇವಲ್ಲ, ಅದು ಈ ನರೇಂದ್ರ ಮತ್ತು ಎಲ್ಲ ಸೋದರ ಸನ್ಯಾಸಿಗಳ ನಡುವೆ ಅತ್ಯಂತ ಹೆಚ್ಚಾಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಲೇಬೇಕು. ಈ ಪ್ರೇಮ ಇದೆಯಲ್ಲ, ಇದು ಉಕ್ಕಿ ಹರಿಯೋದಕ್ಕೆ ಶುರು ಮಾಡಿದರೆ ಎಂಥ ಬಾಂಡೇಜನ್ನು ಕ್ರಿಯೇಟ್ ಮಾಡುತ್ತೆ ಅಂತಂದರೆ, ಅದರ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನುವಂತಹ ಪ್ರೀತಿಯನ್ನು ಈ ಡಿವೈನ್ ಲವ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ. ಅದು ಇವರೆಲ್ಲರ ನಡುವೆ ಇದ್ದಿದ್ದು ಅತ್ಯಂತ ಪ್ರೀತಿಯ ಸಂಗತಿ ಅಂಥೇಳಿ ನಾವಿಲ್ಲಿ ಗಮನಿಸಲೇಬೇಕು. ಹೀಗೆಲ್ಲ ನಡೀತಾ ಇರಬೇಕಿತ್ತು, ಹೀಗೆಲ್ಲ ಚೆನ್ನಾಗಿ ನಡೀತಾ ಇರಬೇಕಿದ್ರೆ ಒಂದು ಸಲ ಈ ಸ್ವಾಮಿ ವಿವೇಕಾನಂದರು ಅಥವಾ ನರೇಂದ್ರ ಅಂತೇನು ನಾವು ಕರೀತೇವೆ, ಅವ್ರಿಗೆ ಮೈಕೈಯೆಲ್ಲ ತುಂಬ ನೋವಾಗ್ಬಿಡುತ್ತೆ. ಅವರು ಅಲ್ಲೇ ಒಬ್ಬ ಸೋದರ ಸನ್ಯಾಸಿಯನ್ನು ಕರೆಸ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ತೀಯಾ ಅಂತ ಹೇಳಿ ಕೇಳ್ತಾರೆ. ಆ ಹುಡುಗ ಬಂದು ನರೇಂದ್ರನಿಗೆ ಮಸಾಜ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಂದು 10 ನಿಮಿಷ ಮಸಾಜ್ ಮಾಡಿದರೂ ಕೂಡ ವಿವೇಕಾನಂದರಿಗೆ ಅದು ಯಾಕೋ ಸರಿ ಅನ್ನಿಸ್ಲಿಲ್ಲ. ಅವ್ರು ಏನು ಮಾಡಿದರು ಅಂತಂದರೆ, ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದಂತಹ ಆ ಬ್ರಹ್ಮಾನಂದರೇನಿದ್ದಾರಲ್ಲ, ಬ್ರಹ್ಮಾನಂದರನ್ನು ಕರೀತಾರೆ. ಕರೆದು, ಬ್ರಹ್ಮಾನಂದರೆ, ನನಗೆ ಯಾಕೋ ಮೈಯೆಲ್ಲ ತುಂಬ ನೋವಾಗ್ತಾ ಇದೆ, ಒಂದು ಸ್ವಲ್ಪ ಮಸಾಜ್ ಮಾಡ್ತೀರಾ ಅಂತ ಕೇಳಿಕೊಂಡ್ರು. ಯೋಚನೆ ಮಾಡಿ, ಅವ್ರು ಕರೆದಿದ್ದು ಯಾವುದೋ ಇನ್ನೊಬ್ಬ ಸೋದರ ಸನ್ಯಾಸಿಯಲ್ಲ, ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದಂತಹ ಬ್ರಹ್ಮಾನಂದರನ್ನು ಕರೀತಾರೆ. ಆ ವ್ಯಕ್ತಿ ಬರ್ತಾರೆ, ಬಂದು ರಾಮಕೃಷ್ಣರಿಗೆ ಮಸಾಜ್ ಮಾಡ್ತಾರೆ. ಎಷ್ಟು ಮಸಾಜ್ ಮಾಡಿದರು ಅಂತಂದರೆ, ಸುಮಾರು 1-1.5 ಗಂಟೆಗಳ ಕಾಲ ನಿರಂತರವಾಗಿ ವಿವೇಕಾನಂದರಿಗೆ ಬ್ರಹ್ಮಾನಂದರು ಮಸಾಜ್ ಮಾಡ್ತಾರೆ. ತುಂಬ ಆರಾಮಾಗುತ್ತೆ, ತುಂಬ ಸಂತೋಷ ಪಡ್ತಾರೆ ವಿವೇಕಾನಂದರು. ಅದಾದ ನಂತರ ಜೊತೆಗಿದ್ದಂತಹ ಸೋದರ ಸನ್ಯಾಸಿಗಳು ಕೇಳ್ತಾರೆ, ಅಲ್ಲ ಏನಿದು, ನೀವು ರಾಮಕೃಷ್ಣ ಮಠದ ಅಧ್ಯಕ್ಷರಿದ್ದೀರಿ, ನೀವು ಹೋಗ್ಬಿಟ್ಟು ಆ ನರೇಂದ್ರನಿಗೆ ಮಸಾಜ್ ಮಾಡ್ತಿದ್ದಾರಲ್ಲ, ಯಾಕೆ ಅವ್ನು ಕರೆದಾಗ ಹೋಗ್ಬಿಟ್ರಿ, ನಿಮಗೆ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು, ಅವನಿಗೆ ಯಾಕೆ ನೀವು ಮಸಾಜ್ ಮಾಡಿದ್ರಿ ಅಂತ ಕೇಳಿದಾಗ ಬ್ರಹ್ಮಾನಂದರು ಒಂದು ಮಾತು ಹೇಳ್ತಾರೆ, ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದಂತಹ ವಿಚಾರ ಅದು. ಏನಪ್ಪ ಅಂತಂದರೆ, ಯಾಕೋ ಗೊತ್ತಿಲ್ಲ, ನರೇಂದ್ರನ ನೋಡಿದರೆ ಸಾಕ್ಷಾತ್ ಆ ಶಿವನನ್ನೇ ನೋಡಿದ ಹಾಗೆ ನನಗೆ ಭಾವನೆ ಬರುತ್ತೆ. ಅವನನ್ನು ನೋಡೋದು, ಅವನನ್ನು ಮಾತಾಡಿಸೋದು, ಅವನ ಜೊತೆಗಿರೋದು, ಮುಖ್ಯವಾಗಿ ಅವನ ಸೇವೆ ಮಾಡೋದಿದೆಯಲ್ಲ, ಅದು ನನ್ನ ಪೂರ್ವ ಜನ್ಮದ ಪುಣ್ಯ ಏನು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಅಂಥ ವ್ಯಕ್ತಿಗೆ ಮಸಾಜ್ ಮಾಡದೆ ಇನ್ಯಾರಿಗೆ ನಾನು ಮಾಡಬೇಕು ಅಂಥೇಳಿ ಬ್ರಹ್ಮಾನಂದರು ಹೇಳ್ತಾರೆ ಅಂತಂದರೆ, ಯೋಚನೆ ಮಾಡಿ, ನರೇಂದ್ರ ಹೇಗೆ ಬೆಳೆದು ನಿಂತಿದ್ದ ಆ ವಯಸ್ಸಿಗೆ ಅನ್ನೋದನ್ನು. ವಿವೇಕಾನಂದರು ಹಾಗೇ ಬ್ರಹ್ಮಾನಂದರ ಮೇಲೆ ಅಪಾರವಾದಂತಹ ಪ್ರೀತಿಯನ್ನು, ಅಭಿಮಾನ, ವಿಶ್ವಾಸವನ್ನು ಇಟ್ಕೊಂಡಿದ್ದಂಥವ್ರು. ಹೀಗಿರಬೇಕಿದ್ರೆ ಒಮ್ಮೆ ಆಶ್ರಮದ ಅನೇಕ ಚಟುವಟಿಕೆಗಳನ್ನು ಎಲ್ಲವನ್ನು ಗಮನಿಸಿ ವಿವೇಕಾನಂದರು ಕೆಲವೊಂದು ಕಠಿಣ ನಿಯಮಗಳನ್ನು ಮಾಡಿ ಎಲ್ಲರನ್ನ ಕರೆದು ಕೂರಿಸ್ಕೊಳ್ತಾರೆ. ಕೂರಿಸ್ಕೊಂಡು ಆ ಎಲ್ಲ ಕಠಿಣ ನಿಯಮಗಳನ್ನು 1 by 1 ಓದಿ 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 ಎಲ್ಲದನ್ನು ಹೇಳ್ತಾರೆ. ಯಾವುದಾದ್ರೂ ಕರೆಕ್ಷನ್ ಇದ್ದರೆ ಹೇಳಿ ಅದನ್ನು ಚೇಂಜ್ ಮಾಡಿಕೊಡ್ತೀನಿ ಅಂತ ಕೂರಿಸ್ಕೊಂಡಾಗ ಎಲ್ಲರೂ ಬೇಕಾದಂಥ ಚಿಕ್ಕಪುಟ್ಟ ಕರೆಕ್ಷನ್ಗಳನ್ನು ಹೇಳ್ತಾರೆ, ಸರಿ ಮಾಡ್ತಾರೆ, ಎಲ್ಲ ಆಯಿತು. ಕೊನೆಗೆ ಈ ಬ್ರಹ್ಮಾನಂದರು ಮಾತ್ರ ಸೈಡಲ್ಲಿ ಹಾಗೆ ಕೂತ್ಕೊಂಡಿರ್ತಾರೆ, ಅವ್ರು ಏನೂ ಮಾತಾಡೋದಿಲ್ಲ. ಆಗ ವಿವೇಕಾನಂದರಿಗೆ ಅನಿಸುತ್ತಾರೆ, ಯಾಕೆ ಇವ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರಲ್ಲ, ಏನಾಗಿದೆ ಅವ್ರಿಗೆ ಅಂಥೇಳಿ, ಯಾಕೆ ಬ್ರಹ್ಮಾನಂದರೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ, ಏನಾದರೂ ಇದರಲ್ಲಿ ಚೇಂಜಸ್ ಮಾಡಬೇಕಾ, ಕರೆಕ್ಷನ್ ಏನಾದರೂ ಇದ್ದರೆ ಹೇಳಿ ಅಂತ ಕೇಳಿದಾಗ ಬ್ರಹ್ಮಾನಂದರು ಹೇಳಿದರು, ಈ ಕಠಿಣ ನಿಯಮಗಳಿದೆಯಲ್ಲ, ಇದು ತುಂಬ ಜಾಸ್ತಿ ಆಯಿತು ಅಂತ ಅನಿಸುತ್ತೆ, ನನಗೆ ಇದರಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಅಂಥೇಳಿ ಬ್ರಹ್ಮಾನಂದರು ಹೇಳಿಬಿಟ್ರು. ಹಿಂಗೆ ಹೇಳಿದಾಗ
ವಿವೇಕಾನಂದರು ಏನು ಮಾಡಿದರು ಗೊತ್ತಾ, ಆ ಏನು ಪೇಪರ್ ಇತ್ತಲ್ಲ ಎಲ್ಲ ಪಾಯಿಂಟ್ಸ್ಗಳನ್ನ ಬರೆದಿದ್ರಲ್ಲ, ಆ ಅಷ್ಟು ಪೇಪರನ್ನು ಹರಿದು ಬಿಸಾಕಿ ಹೇಳಿದರು, ನಿಮಗಿಷ್ಟ ಆಗಲಿಲ್ಲ ಅಂತಂದರೆ ಆ ಕಠಿಣ ನಿಯಮಗಳನ್ನು ಇಟ್ಕೊಂಡು ಮಾಡೋದಾದರೂ ಏನು ಅಂಥೇಳಿ ಅವರಲ್ಲಿ ಮಾತಾಡಿಸ್ತಾ ಅತ್ಯಂತ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾರೆ. ಅಂದರೆ ಬ್ರಹ್ಮಾನಂದರು ವಿವೇಕಾನಂದರ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ರೋ ಅದೇ ಪ್ರೀತಿ ಅಭಿಮಾನವನ್ನು ವಿವೇಕಾನಂದರು ಬ್ರಹ್ಮಾನಂದರ ಮೇಲೆ ಇಟ್ಟಿದ್ದರು. ಇದೆಲ್ಲದರ ಜೊತೆಗೆ ಇದರಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದ್ದಿದ್ದೇನಪ್ಪ ಅಂತಂದರೆ ಅದೇ ಆಗಲೇ ಹೇಳಿದ್ನಲ್ಲ, ಆ ಡಿವೈನ್ ಲವ್. ಆ ಡಿವೈನ್ ಲವ್ನ ಕಾರಣದಿಂದಾಗಿ ಈ 12 ಜನ ಸೋದರ ಸನ್ಯಾಸಿಗಳಿಗೆ ಅದೆಂಥ ಆಸೆ ಆಮಿಷಗಳು ಬಂದಿದ್ದರೂ ಕೂಡ, ಮನೆಯವರೆಲ್ಲ ಬಂದು ಇವ್ರನ್ನ ಕರ್ಕೊಂಡು ಹೋಗುವುದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಇವರೆಲ್ಲಿಗೂ ಹೋಗ್ತಾ ಇರಲಿಲ್ಲ. ನರೇಂದ್ರನ ಆ ಮಾತುಗಳಿಗೆ ಕಟಿಬದ್ಧರಾಗಿ ನರೇಂದ್ರನ ಜೊತೆಗೆ ಇದ್ದುಕೊಂಡು ತನ್ನ ಗುರುದೇವರ ಆಸೆ ಏನಿತ್ತಲ್ಲ, ಗುರುದೇವರ ನಿರೀಕ್ಷೆ ಏನಿತ್ತಲ್ಲ, ಅದರ ರೀತಿ ಕೆಲಸ ಮಾಡೋದಕ್ಕೆ ಎಲ್ಲರೂ ಕೂಡ ಪ್ರಾರಂಭ ಮಾಡಿದರು ಅನ್ನುವಂಥದ್ದು ಅತ್ಯಂತ ವಿಶೇಷವಾದಂತಹ ಸಂಗತಿ. ಇದರ ನಂತರ ಮುಂದೇನಾಗುತ್ತೆ, ಈ ಬಾಂಡೇಜ್ ಹಾಗೆ ಇರುತ್ತಾ ಅಥವಾ ಇದರಲ್ಲಿ ಏನಾದರೂ ಸಮಸ್ಯೆ ಬರುತ್ತಾ, ಇದೆಲ್ಲವನ್ನು ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಎಲ್ಲ ಸೋದರ ಸನ್ಯಾಸಿಗಳ ನಡುವೆ ಒಂದು ಒಳ್ಳೆ ಡಿವೈನ್ ಲವ್ ಏನೋ ಇತ್ತು, ಆದರೆ ಈ ಎಲ್ಲ ಸನ್ಯಾಸಿಗಳಿಗಿರುವಂತಹ ದೊಡ್ಡ ಚಾಲೆಂಜ್ ಏನಪ್ಪ ಅಂತಂದರೆ ಇವರು ಯಾರ ಜೊತೆಗೂ ಇರಬಾರ್ದು, ಇವರು ಎಲ್ಲರನ್ನ ಬಿಟ್ಟು ಒಬ್ಬಂಟಿಯಾಗಿ ಹೊರಡಬೇಕು. ಅದು ಹೆಂಗೆ ಅಂತಂದರೆ ರವೀಂದ್ರನಾಥ್ ಟಾಗೋರ್ ಹೇಳ್ತಾರಲ್ಲ, ಎಕ್ಲಾ ಚಲೋ ಅಂತ, ಹಾಗೆ ಎಲ್ಲರನ್ನ ಬಿಟ್ಟು ಹೊರಡ್ತಾ ಇರಬೇಕು. ಈ ಸನ್ಯಾಸಿಗಳು ಹಾಗೆಯೇ ಈ ಹರಿಯುವಂತಹ ನದಿ ಎರಡೂ ಕೂಡ ನಿಂತ್ಕೊಳ್ಬಾರ್ದಂತೆ, ನಿಂತ್ಕೊಂಡ್ರೆ ಕೆಟ್ಟ ಹೋಗ್ತವೆ ಅಂತ. ಅವೆರಡೂ ಕೂಡ ಹರಿತಾ ಇರಬೇಕು, ಚಲನೆ ಮಾಡ್ತಾ ಇರಬೇಕು. ಹಾಗೆ ರಾಮಕೃಷ್ಣರು ಒಮ್ಮೆ ಸ್ವಾಮಿ ವಿವೇಕಾನಂದರ ಕನಸಿನಲ್ಲಿ ಬರ್ತಾರೆ, ಬಂದು ಅವ್ರಿಗೆ ಕನಸಿನಲ್ಲಿ ಒಂದು ಮಾತು ಹೇಳ್ತಾರೆ, ನೋಡು ಎಷ್ಟು ದಿವಸ ಅಂಥೇಳಿ ನೀನು ಇಲ್ಲೇ ಇರ್ತೀಯ, ಇವ್ರನ್ನೆಲ್ಲ ಇಷ್ಟು ದಿವಸ ಅಂಥೇಳಿ ನೀನು ಇಲ್ಲೇ ಗುಡ್ಡೆ ಹಾಕ್ಕೊಂಡು ಕೂತಿರ್ತೀಯ, ಇಲ್ಲ ನೀನಿಲ್ಲಿ ಇರಬಾರ್ದು, ನೀನು ಇಡೀ ದೇಶವನ್ನು ಸುತ್ತಬೇಕು, ದೇಶದಲ್ಲಿರುವಂತಹ ಪ್ರತಿಯೊಂದು ವಿಚಾರಗಳನ್ನು ನೀನು ತಿಳ್ಕೊಳ್ಬೇಕು, ಅಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ಅರಿದುಕೊಳ್ಳುವಂತಹ ಪ್ರಯತ್ನ ನೀನು ಮಾಡಬೇಕು, ಇಲ್ಲಿರಬಾರ್ದು, ನೀನು ಹೊರಡಬೇಕು, ನೀನು ದೊಡ್ಡ ದೊಡ್ಡ ಜ್ಞಾನಿಗಳನ್ನು ಭೇಟಿಯಾಗಬೇಕು, ನಿನ್ನ ಜ್ಞಾನವನ್ನು ವೃದ್ಧಿಸ್ಕೊಳ್ಬೇಕು, ನಿನ್ನ ಅಂತರಂಗದ ಕಮಲ ವಿಕಸನಗೊಳ್ಬೇಕು ಅಂಥೇಳಿ ರಾಮಕೃಷ್ಣರು ಯಾವಾಗ ಅಪ್ಪಣೆ ಕೊಡ್ತಾರೋ ಕನಸಿನಲ್ಲಿ ವಿವೇಕಾನಂದರು ಹೊರಡೋದಕ್ಕೆ ತಯಾರಾಗ್ತಾರೆ. ಎಲ್ಲ ಸ್ನೇಹಿತರಿಗೂ ಕರೆದ್ಬಿಟ್ಟು ಹೇಳ್ತಾರೆ, ನೋಡಿ ರಾಮಕೃಷ್ಣರು ನನಗೆ ಈ ರೀತಿ ಆಜ್ಞೆ ಕೊಟ್ಟಿದ್ದಾರೆ, ನಾವೆಲ್ಲರೂ ಕೂಡ ನಮ್ಮ ಶಕ್ತಿಯನ್ನು ಓರೆಗಚ್ಚೋಣ, ದೇಶವನ್ನು ಸುತ್ತೋಣ, ಏನು ಸಿಗುತ್ತೋ ಅದನ್ನು ತಿಂದು ಬದುಕೋಣ, ಭಿಕ್ಷಾಟನೆ ಮಾಡಿ ಆದರೂ ಕೂಡ ಜೀವನವನ್ನು ಸಾಗಿಸೋಣ, ಒಂದು ದಿವಸ ಎರಡು ದಿವಸ ಉಪವಾಸ ಇದ್ದರೂ ಕೂಡ ಏನು ತೊಂದರೆ ಇಲ್ಲ, ನಾವು ಗುರುದೇವರ ಆಜ್ಞೆಯಂತೆ ನಡ್ಕೊಳ್ಬೇಕು ಅಂಥೇಳಿ ಎಲ್ರಿಗೂ ಒಂದು ರೀತಿ ಪ್ರೇರಣೆಯನ್ನು ಕೊಟ್ಟು ತಾವು ಕೂಡ ಹೊರಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ವಿವೇಕಾನಂದರು ಮೊದಲ ಪ್ರವಾಸ ಹೊರಟಿದ್ದು ಹಿಂದೂಗಳ ಪವಿತ್ರ ಕ್ಷೇತ್ರ ಅಂತೇನು ಕರಿತೇವೆ ವಾರಣಾಸಿ, ಕಾಶಿಯ ಕಡೆಗೆ. ವಾರಣಾಸಿಗೆ ಹೋಗ್ತಾರೆ, ಅಲ್ಲಿ ಕಾಶಿಯ ವಿಶ್ವನಾಥನ ದರ್ಶನವನ್ನು ಮಾಡ್ತಾರೆ. ಈ ವ್ಯಕ್ತಿ ಹೆಂಗಪ್ಪ ಅಂತಂದರೆ, ನಾವು ಯಾವುದಾದ್ರೂ ಸ್ಥಳಕ್ಕೆ ಹೋದರೆ ಹೋಗಿ ಜಸ್ಟ್ ನೋಡ್ಕೊಂಡು ಹಂಗೆ ಬಂದುಬಿಡ್ತೀವಲ್ಲ, ಆ ಥರದ ವ್ಯಕ್ತಿತ್ವ ಅಲ್ಲ. ಎಲ್ಲಿಗೆ ಹೋಗಿದ್ದರೂ ಕೂಡ, ಉದಾಹರಣೆಗೆ ಒಂದು ದೇವಸ್ಥಾನಕ್ಕೆ ಹೋದರು ಅಂತಂದರೆ ಆ ದೇವಸ್ಥಾನದ ಬಾಗಿಲು ಹೇಗಿದೆ, ಇದನ್ನು ಯಾರು ಕಟ್ಟಿಸಿದ್ರು, ಯಾವ ಕಾಲದಲ್ಲಿ ಕಟ್ಟಿಸಿದ್ರು, ಅದರ ಕಿಟಕಿಗಳು ಹೇಗಿದೆ, ಅದರ ಕಲಾಕೃತಿಗಳು ಹೇಗಿದೆ, ವಿಗ್ರಹ ಹೇಗಿದೆ, ಪ್ರತಿಯೊಂದನ್ನು ಇವರು ಸ್ಟಡಿ ಮಾಡ್ತಿದ್ರು, ಪ್ರತಿಯೊಂದನ್ನು ತಿಳ್ಕೊಳ್ತಿದ್ರು. ಈ ನಮ್ಮ ಕೆಲವೊಂದು ಟ್ರಾವೆಲ್ ಏಜೆನ್ಸಿಗಳು ಮಾಡ್ತಾವಲ್ಲ, ಹೋಗಿ ಹಿಂಗೆ ಸುಮ್ಮನೆ ನೋಡ್ಕೊಂಡು ವಾಪಸ್ ಬಂದುಬಿಡೋದು, ಆ ಥರದ ವ್ಯಕ್ತಿತ್ವ ನರೇಂದ್ರನದಲ್ಲ.
ಹೋಗ್ತಾ ಇದ್ರು, ಪ್ರತಿಯೊಂದನ್ನು ನೋಡ್ತಾ ಇದ್ರು, ಸ್ಟಡಿ ಮಾಡಿಕೊಂಡು ವಾಪಸ್ ಬರ್ತಾ ಇದ್ರು. ಹೀಗೆ ಬರ್ತಾ ಇರಬೇಕಿದ್ರೆ ಸಾರನಾಥಕ್ಕೆ ಹೋಗಬೇಕು ಅಂಥೇಳಿ ಅನಿಸುತ್ತೆ. ಸಾರನಾಥಕ್ಕೆ ಹೋಗ್ತಾ ಇರ್ತಾರೆ. ಆಗ ಕಾಶಿಯ ಎತ್ತರೆತ್ತರದ ಕೋತಿಗಳು ಈ ಸ್ವಾಮೀಜಿಯನ್ನು ನೋಡಿಕೊಂಡು ಅಟ್ಟಿಸ್ಕೊಂಡು ಬಂದವು. ಅಲ್ಲಿನ ಕೋತಿಗಳೇನು ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ಹೈಟ್ ಇರುತ್ತೆ, ಅದು ನೋಡಿದರೆ ಭಯ ಆಗುತ್ತೆ. ಈ ವ್ಯಕ್ತಿ ಚಿಕ್ಕ ಹುಡುಗ, ಸನ್ಯಾಸಿ ವೇಷ ಹಾಕ್ಕೊಂಡಿದ್ದಾನೆ, ಕಮಂಡಲ ಹಿಡ್ಕೊಂಡಿದ್ದಾನೆ, ಈ ವ್ಯಕ್ತಿಯನ್ನು ನೋಡಿ ಅಟ್ಟಿಸ್ಕೊಂಡು ಬಂದರು. ಈ ಹುಡುಗನಿಗೆ ಭಯ ಆಗೋದಿಕ್ಕೆ ಶುರುವಾಯಿತು. ನರೇಂದ್ರ ಕೂಡ ಓಡೋಗೋದಿಕ್ಕೆ ಶುರು ಮಾಡಿದರು. ಆ ಕೋತಿಗಳು ಅಟ್ಟಿಸ್ಕೊಂಡು ಬಂತು. ತುಂಬ ದೂರ ಹೋದ ಮೇಲೆ ಎದುರುಗಡೆ ಇನ್ನೊಬ್ಬ ಸಂತರು ಸಿಕ್ಕರು. ಏಯ್, ನಿಂತ್ಕೊ ಅಲ್ಲಿ ಅಂದರು. ತಕ್ಷಣ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಗಾಬರಿಯಾಗಿ ನರೇಂದ್ರರು ಅಲ್ಲೇ ನಿಂತ್ಕೊಳ್ತಾರೆ. ಏಯ್, ಯಾಕೆ ಹೆದರ್ತಾ ಇದೆಯಾ? ಧೈರ್ಯವಾಗಿ ಎದುರಿಸೋವುಗಳನ್ನು ಅಂತ ಹೇಳಿದರು. ಈ ನರೇಂದ್ರರು ಕೂಡ ಹಿಂದ್ಗಡೆ ತಿರುಗಿದರು, ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರು. ಆ ಕೋತಿಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ಕೋತಿಗಳಿಗೂ ಬಹುಶಃ ಟೆನ್ಷನ್ ಆಗಿರಬೇಕೇನು, ಹಿಂಗೆ ನೋಡ್ತಿದ್ದಾರಲ್ಲ ಅಂತ. ನೀವು ಹೇಳಿದರೆ ನಂಬಲ್ಲ ಬಂಧುಗಳೇ. ಆ ಕೋತಿಗಳಷ್ಟು ಕೂಡ ಹೆದರುಕೊಂಡು ಅಲ್ಲಿಂದ ಕಾಲ್ಕಿತ್ತು ಅಂಥೇಳಿ. ಅದೇ ಕೊನೆ. ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದಲ್ಲಿ ದೃಢವಾಗಿ ತೆಗೆದುಕೊಂಡಂತಹ ಸಂಕಲ್ಪಕ್ಕೆ ಬದ್ಧರಾಗಿದ್ದರು. ತಾವು ಮುಂದೆ ಇಟ್ಟಂತಹ ಹೆಜ್ಜೆಯನ್ನು ಹಿಂದೆ ತೆಗೆಯುವಂತಹ ಪ್ರಯತ್ನ ಮಾಡಲಿಲ್ಲ. ಅಷ್ಟೇ ಅಲ್ಲ, ಸ್ವಾಮೀಜಿ ಯಾವಾಗಲೂ ಹೇಳ್ತಿರ್ತಾರೆ, ಎಲ್ಲ ಕಷ್ಟಗಳು ಬರ್ತಾ ಇರುತ್ತೆ, ಆ ಕಷ್ಟಗಳಿಗೆ ಧೈರ್ಯವಾಗಿ ನಾವು ಎದುರಿಸ್ತೀವಲ್ಲ, ಧೈರ್ಯವಾಗಿ ಎದೆ ಕೊಟ್ಟು ನಿಲ್ತೀವಲ್ಲ, ಆಗ ಆ ಕಷ್ಟಗಳೇ ನಮ್ಮಿಂದ ಓಡೋಗುತ್ತೆ ಅಂಥೇಳಿ. ಈ ವಿಚಾರಗಳನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂಥ ಒಂದು ಚಿಕ್ಕ ಪ್ರಯತ್ನವನ್ನಾದರೂ ಸ್ವಾಮೀಜಿಯ ಈ ಘಟನೆಯಿಂದ ನಾವು ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ. ಹೀಗೆಲ್ಲ ಘಟನೆಗಳನ್ನು ಮುಗಿಸ್ಕೊಂಡು ವಿವೇಕಾನಂದರು ಹಾಗೆ ಮುಂದೆ ಹೋಗ್ತಾರೆ. ಅವರಿಗೆ ಅಲ್ಲಿ ತ್ರೈಲಿಂಗ ಸ್ವಾಮಿಗಳು ಅಂಥೇಳಿ ಒಬ್ಬ ಶ್ರೇಷ್ಠ ಸಂತರು, ಅವ್ರನ್ನ ಭೇಟಿಯಾಗಬೇಕು ಅನ್ನುವಂಥ ಹಂಬಲ ತುಂಬ ಇತ್ತು. ಹಾಗಾಗಿ ಅವರು ಈ ತ್ರೈಲಿಂಗ ಸ್ವಾಮಿಗಳನ್ನು ಭೇಟಿಯಾದರು. ಈ ತ್ರೈಲಿಂಗ ಸ್ವಾಮಿಗಳದ್ದು ವಿಶೇಷತೆನಪ್ಪ ಅಂತಂದರೆ ಅವರು ಯಾರ ಹತ್ರನೂ ಮಾತನಾಡ್ತಾ ಇರಲಿಲ್ಲ, ತುಂಬ ಯಾವಾಗ ನೋಡಿದರೂ ಮೌನವಾಗೇ ಇರ್ತಾ ಇದ್ರು. ಇವರನ್ನು ರಾಮಕೃಷ್ಣ ಪರಮಹಂಸರು ಕೂಡ ಹಿಂದೆ ಒಮ್ಮೆ ಭೇಟಿಯಾಗಿದ್ರಂತೆ. ಭೇಟಿಯಾಗಿ ಒಂದು ಪ್ರಶ್ನೆ ಕೇಳಿದರು. ನೋಡಿ, ಈ ಮಹಾನ್ ವ್ಯಕ್ತಿಗಳ ಸಾಧುಸಂತರ ಪ್ರಶ್ನೆಗಳು ಹೆಂಗಿರುತ್ತಪ್ಪ ಅಂತಂದರೆ, ನಮಗೆ ಯಾರಾದರೂ ಒಬ್ಬರು ಸಂತರು ಸನ್ಯಾಸಿಗಳು ಸಿಕ್ಕರೆ ನಾವು ನಮ್ಮ ಮನೆ ಪ್ರಾಬ್ಲಮ್ ಎಲ್ಲ ತೊಗೊಂಡು ಕೇಳ್ತೇವೆ. ನಾನು ಹೆಂಗೆ, ನನ್ನ ಮಕ್ಕಳು ಹೆಂಗೆ, ನನ್ನ ಹೆಂಡತಿ ಹೆಂಗೆ, ಗಂಡ ಹೆಂಗೆ ಅಂತೇಳಿ. ಆದರೆ ರಾಮಕೃಷ್ಣ ಪರಮಹಂಸರು ತ್ರೈಲಿಂಗ ಸ್ವಾಮಿಗಳಿಗೆ ಒಂದು ಪ್ರಶ್ನೆ ಕೇಳ್ತಾರಂತೆ, ಈ ಜೀವ ಮತ್ತು ಬ್ರಹ್ಮ ಎರಡೋ ಅಥವಾ ಒಂದೇನೋ ಅಂತ. ಆಗ ತ್ರೈಲಿಂಗ ಸ್ವಾಮಿಗಳು ಹೇಳ್ತಾರೆ, ದ್ವೈತ ಭಾವದಲ್ಲಿದ್ದಾಗ ಎರಡು, ಆದರೆ ವಾಸ್ತವದಲ್ಲಿದ್ದಾಗ ಒಂದೇ ಅಂತ ಹೇಳಿ ಹೇಳಿದ್ರಂತೆ. ಅವ್ರನ್ನ ನೋಡ್ತಾರೆ, ಅವ್ರ ಜೊತೆ ಮಾತನಾಡೋ ಪ್ರಯತ್ನ ಮಾಡ್ತಾರೆ, ಆದರೆ ಅವ್ರು ಮಾತನಾಡಲಿಲ್ಲ. ಅವ್ರು ನೋಡುವಂತಹ ಭಾಗ್ಯ ಸಿಗ್ತಲ್ಲ ಅಂದ್ಕೊಂಡು ನರೇಂದ್ರ ವಾಪಸ್ ಮುಂದೆ ಹೊರಡ್ತಾರೆ. ಮುಂದೆ ಹೊರಟಾಗ ಅಲ್ಲಿ ಇನ್ನೊಬ್ಬ ಸಾಧುಗಳನ್ನು, ಶ್ರೇಷ್ಠ ಸಾಧುಗಳನ್ನು ಭೇಟಿಯಾಗುವಂತಹ ಅವಕಾಶ ಅವ್ರಿಗೆ ಸಿಕ್ತು. ಅವ್ರನ್ನ ಭೇಟಿ ಆಗಲೇಬೇಕು ಅಂಥೇಳಿ ನಿರ್ಧಾರ ಮಾಡಿದರು. ಅವರೇ ಭಾಸ್ಕರಾನಂದರು. ಭಾಸ್ಕರಾನಂದರ ಹತ್ರ ಹೋಗ್ತಾರೆ. ಹೋದಾಗ ಹೀಗೆ ಅನೇಕ ವಿಚಾರಗಳ ಚರ್ಚೆ ಮಾಡ್ತಾ ಇರಬೇಕಿದ್ರೆ ನರೇಂದ್ರ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಕಾಮಿನಿ ಕಾಂಚನ ತ್ಯಾಗದ ಬಗ್ಗೆ ಅವರು ಒಂದು ಪ್ರಶ್ನೆ ಮಾಡಿದಾಗ ಭಾಸ್ಕರಾನಂದರು ಹೇಳ್ತಾರೆ, ಛೇ, ಅದೆಲ್ಲ ಸಾಧ್ಯವೇ ಇಲ್ಲ, ಅಸಾಧ್ಯವೇ ಸರಿ. ಈ ಕಾಮಿನಿ ಕಾಂಚನ ತ್ಯಾಗ ಅಥವಾ ಕಾಮಿನಿಯನ್ನು, ಕಾಂಚನವನ್ನು ಬಿಟ್ಟು ಬದುಕೋದು ಬಹಳ ಕಷ್ಟ, ಅದನ್ನು ನಂಬೋದೇ ಇಲ್ಲ ಅಂತ ಹೇಳಿ ಭಾಸ್ಕರಾನಂದರು ಯಾವಾಗ ಹೇಳಿದರೋ ಇವರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅದು ಎಷ್ಟು ಕೋಪ ಬಂತು ಅಂತಂದರೆ ಇವರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಸ್ವತಃ ತನ್ನ ಗುರುದೇವರ ಕಾಮಿನಿ ಕಾಂಚನ ತ್ಯಾಗದ ಕುರಿತಂತೆ ಪರೀಕ್ಷೆ ಮಾಡಿ ಗೆದ್ದುಕೊಂಡಿದ್ರಲ್ಲ, ಹಾಗಾಗಿ ತನ್ನ ಗುರುದೇವರ ಬಗ್ಗೆ ಹೇಳಿದಾಗ ಇವ್ರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಮಾತನಾಡಿದರು. ಇವ್ರು ಮಾತಾಡೋದನ್ನು ನೋಡಿ ಸುತ್ತಲಿದ್ದವರೆಲ್ಲ ಗಾಬರಿ ಆಗೋದ್ರು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಿದ್ರೆ ನರೇಂದ್ರ ಏನು ಮಾಡಿದರು? ಇದಕ್ಕೆ ಭಾಸ್ಕರಾನಂದರು ಏನು ಹೇಳಿದರು, ಮುಂದೇನಾಯಿತು ಎಲ್ಲವನ್ನು ಹೇಳ್ತಾನೆ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.